बागलकोट कुर्बा सर्स एनवीएन इंग्लिश अकाडमी स्वागत इवतना वीडियो चर्चे ना तक विषय सिंपल पास्ट टेंस पास्ट टेंस नम कन्नड वाक्य हेगिर्तवे अंत कन्नड वाक्य ना इंग्लिश नीति बरी अथवा अदान सूत्र अड़ी रचिस चर्चा नानु पदे पदे पुनरावर्तने ना नम मातृभाष कन्नडक एंत वाक्यू ना इंग्लिश अनवाद के बहुत सुलभव दारी अदे सुलभव मार्ग अंद्रे इंग्लिश इष्टपड़ती अथवा बरी इष्टपड़ती अदे मदल कन्नड वाक्य बरको आ कन्नड वाक्य ना हेल्लीष्टपड़ता स्पष्ट नम्बर अर्थ आगते ना उदाहरण बेंगलूरिगे होदनु अन्बेकागिदेयो अवनु निन्ने बेंगलूरिगे होगिद्दनु अन्बेकागिदेयो अथवा अवनु इंदु बेंगलूरिगे होगुत्ताने अन्बेकागिदेयो अथवा अवनु इंदु बेंगलूरिगे होगबेकु अन्बेकागिदेयो इवेल्ल नमगे गोत्तिरुत्ते आ वाक्यवन्न बरियुवंत संदर्भदल्लि अथवा मातडुवंत संदर्भदल्लि नमगे अदर पूर्ण अरिवु इरुत्ते ಹೋಗಬಹುದು ಅಂದ್ರೆ ನಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೋದನು ಅನ್ನಲಿಕ್ಕೆ ನಾವು ಯಾವ ಸಂದರ್ಭವನ್ನ ಬಳಸಿಕೊಂಡಿರ್ತೀವಿ ಇವೆಲ್ಲ ನಮ್ಮ ಕನ್ನಡದಲ್ಲಿ ಸಹಜವಾಗಿ ನಮ್ಮ ಬಾಯಿಯಲ್ಲಿ ಬಂದಿರುತ್ತೆ ನಮ್ಮ ಆಡು ಕನ್ನಡದಲ್ಲಿ ಇವನ್ನ ಸಹಜವಾಗಿ ನಾವು ಬಳಸ್ತಾ ಇರ್ತೀವಿ ಸಹಜವಾಗಿ ನಾವು ಮಾತಾಡುವ ಆಡು ಕನ್ನಡದಲ್ಲಿ ಅದನ್ನ ಬಿಡಿಸಿ ನೋಡಿದಾಗ ವ್ಯಾಕರಣ ಇರುತ್ತೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಅವರು ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದಾರೆ ಇದು ಗ್ರಾಂತೀಯ ಕನ್ನಡ ಅದನ್ನ ನಾವು ಮಾತಾಡುವಾಗ ಅವರು ಅಲ್ಲಿ ಕ್ರಿಕೆಟ್ ಆಡಕತ್ತಾರ ಆಡಕತ್ತಾರ ಆಡ್ತಾ ಅದಾರ ಆಡುತ್ತಿದ್ದಾರೆ ಅವ ನಿನಗೆ ಒಂದು ಪೆನ್ ಕೊಟ್ಟಾನ ಕೊಟ್ಟಾನ ಕೊಟ್ಟು ಅದಾನ ಕೊಟ್ಟಾನ ಈಗ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಾವು ಕೊಟ್ಟಾನ ಅನ್ನುವಾಗ ಅಲ್ಲಿ ಕೊಡುವ ಕ್ರಿಯೆ ಏನಾಗಿದೆಯೋ ಆಡುತ್ತಿದ್ದಾರೆ ಅನ್ನುವಾಗ ಕ್ರಿಯೆ ಏನಾಗಿದೆಯೋ ನಮ್ಮ ಕನ್ನಡದಲ್ಲಿ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅವ ನಾಳೆ ಬೆಂಗಳೂರಿಗೆ ಹೋಗಬಹುದು ಅಂದಾಗ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಹೋಗಬಹುದು ಅಂತ ಯಾಕೆ ಅನ್ಬೇಕು ನಾವು ಸಹಜವಾಗಿ ಅಂದ್ಬಿಟ್ಟಿರ್ತೀವಿ ಅದನ್ನು ಗೊತ್ತಿರುತ್ತೆ ನಮಗೆ ಹೀಗಾಗಿ ನಮ್ಮ ಕನ್ನಡದ ವಾಕ್ಯಗಳ ರಚನೆಗಳಲ್ಲಿ ನಮ್ಮ ಅರ್ಥ ನಮ್ಮ ಭಾವನೆ ನಮ್ಮ ಅನುಭವಗಳು ಎಲ್ಲಾನು ಮೇಳೈಸಿರುವುದರಿಂದ ಆ ಕನ್ನಡ ವಾಕ್ಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದರಿಂದ ಅಂತ ಒಂದೇ ನಾವು ಇಂಗ್ಲಿಷ್ ನಲ್ಲಿ ಹೇಳಿಕ್ ಪ್ರಯತ್ನ ಮಾಡಿದಾಗ ಅದು ಸೂತ್ರಕ್ಕೆ ಅನುಗುಣವಾಗಿ ರಚನೆ ಆದಾಗ ನಾವು ಹೇಳಲೇಬೇಕಾದಂತ ಹೇಳಲು ಬಯಸಿದಂತ ಅರ್ಥ ಬಹುಶಃ ಆ ಇಂಗ್ಲಿಷ್ ವಾಕ್ಯ ಕೊಡುತ್ತೆ ಆದ್ರಿಂದ ನಾನು ಪದೇ ಪದೇ ಹೇಳೋದೊಂದೇ ಏನು ಇಂಗ್ಲಿಷ್ ನಲ್ಲಿ ಬರೀಬೇಕಂತಿರೋ ಅನ್ನೋದು ಕನ್ನಡದಲ್ಲಿ ಮೊದಲು ನಿಖರವಾಗಿ ಸ್ಪಷ್ಟವಾಗಿ ಗೊತ್ತಿರಬೇಕು ಒಂದನೇ ಕೆಲಸ ಎರಡನೇ ಕೆಲಸ ನಮ್ಮ ಈ ಕನ್ನಡ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ರಚನೆ ಆಗಿರಬಹುದು ಅಥವಾ ಬರೆಯುವಾಗ ಬರವಣಿಗೆಯಲ್ಲಿ ರಚನೆ ಆಗಿರಬಹುದು ಅದನ್ನು ನಾವು ಬರೆಯುವಾಗ ಅಥವಾ ಮನಸ್ಸಿನಲ್ಲಿ ಇದ್ದದನ್ನು ಅನ್ನುವಾಗ ಅಂದ್ರೆ ಆ ವಾಕ್ಯವನ್ನು ಮಾತಾಡುವಾಗ ನಾವು ಆ ವಾಕ್ಯದಲ್ಲಿನ ಕನ್ನಡ ವಾಕ್ಯದಲ್ಲಿನ ವರ್ಬ್ ಮೊದಲು ಕಂಡುಹಿಡ್ಕೋಬೇಕು ವರ್ಬ್ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತ ಪದ ವರ್ಬ್ ಎರಡು ರೂಪದಲ್ಲಿ ಬರುತ್ತೆ ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಅಥವಾ ಇನ್ನೊಂದು ಮೇನ್ ವರ್ಬ್ ಆಗಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ಕ್ರಿಯೆ ಇರೋದಿಲ್ಲ ಸ್ಥಿತಿ ಮಾತ್ರ ಇರುತ್ತೆ ಅಲ್ಲಿ ಇನ್ನ ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ ಒಂದು ಹೇಳ್ಬೇಕಂದ್ರೆ ಅವನು ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದಾನೆ ಆಡುತ್ತಿದ್ದಾನೆ ಅನ್ನೋ ವರ್ಬ್ ಅಲ್ಲಿ ಆಡುವ ಕ್ರಿಯೆ ಇದೆ ಇಲ್ಲಿ ಆಡುವ ಕ್ರಿಯೆಯನ್ನು ಸೂಚಿಸುವಂತ ಆಡು ಅನ್ನೋ ಒಂದು ಪದ ಮೇನ್ ವರ್ಬ್ ಅಂತೀವಿ ಅವನು ಅಲ್ಲಿ ಬಾಗಲಕೋಟೆಯಲ್ಲಿ ಇದ್ದಾನೆ ಅವನು ಈಗ ಬಾಗಲಕೋಟೆಯಲ್ಲಿ ಇದ್ದಾನೆ ಅವನು ಏನು ಮಾಡ್ತಾ ಇಲ್ಲ ಅನ್ನೋ ಅಂದ್ರೆ ಇದ್ದಾನೆ ಅನ್ನೋ ಪದ ಅದು ವರ್ಬ್ ಕ್ರಿಯೆಯನ್ನು ತಿಳಿಸ್ತಾ ಇಲ್ಲ ಅವನು ಎಲ್ಲಿ ಇದ್ದಾನೆ ಅಥವಾ ಏನಿದ್ದಾನೆ ಅಥವಾ ಹೇಗೆ ಇದ್ದಾನೆ ಅನ್ನೋ ಸ್ಥಿತಿ ಹೇಳ್ತಾ ಇರುತ್ತೆ ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತೀವಿ ಅದಕ್ಕೆ ನಮ್ಮ ಕನ್ನಡದ ವಾಕ್ಯಗಳಲ್ಲಿ ಮೊದಲು ನಾವು ರಚನೆ ಆದ ನಂತರ ಆ ಕನ್ನಡ ವಾಕ್ಯದಲ್ಲಿನ ವರ್ಬ್ ಕಂಡುಹಿಡ್ಕೋಬೇಕು ಅದು ಕ್ರಿಯೆ ಇದ್ರೆ ಕ್ರಿಯೆ ಮಾಡೋರು ಯಾರು ಕಂಡುಹಿಡ್ಕೋಬೇಕು ಅದಕ್ಕೆ ಸಬ್ಜೆಕ್ಟ್ ಅಂತೀವಿ ಸ್ಥಿತಿಯನ್ನ ಹೇಳುವಂತ ಹೆಲ್ಪಿಂಗ್ ವರ್ಬ್ ಇದ್ರೆ ಯಾರ ಸ್ಥಿತಿ ಬಗ್ಗೆ ಯಾರು ಏನಿದ್ದಾರೆ ಅಂತ ಹೇಳ್ತಾ ಅವರು ತಗೊಂಡಾಗ ನಾವು ಅದಕ್ಕೆ ಸಬ್ಜೆಕ್ಟ್ ಅಂತೀವಿ ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಗೊತ್ತಿರಬೇಕು ನಂತರ ಸಬ್ಜೆಕ್ಟ್ ಗೊತ್ತಿರಬೇಕು ನಂತರ ಆಬ್ಜೆಕ್ಟ್ ಗೊತ್ತಿರಬೇಕು ಈಗ ನಿಮ್ಗಾಗಲೇ ತಿಳಿದಿರುವ ವಿಷಯ ಏನಂದ್ರೆ ನಾವು ಕನ್ನಡದ ವಾಕ್ಯದಲ್ಲಿ ಪದಗಳನ್ನ ಎಲ್ಲಾದರೂ ಹಾಕಬಹುದು ನಿನ್ನೆ ಅವನು ಬೆಂಗಳೂರಿಗೆ ಹೋದನು ಅನ್ಬಹುದು ಅಥವಾ ಬೆಂಗಳೂರಿಗೆ ಹೋದವ ನಿನ್ನೆ ಅನ್ಬಹುದು ಅಥವಾ ಹೋದ ಬೆಂಗಳೂರಿಗೆ ನಿನ್ನೆ ಅವ ಹಿಂಗ ಪದಗಳ ಹಿಂದೆ ಮುಂದೆ ಮಾಡಬಹುದು ಆದ್ರೆ ಯಾವುದೇ ಕನ್ನಡ ವಾಕ್ಯ ಹೆಂಗ್ ಮಾತಾಡಿದ್ರು ನಾವು ಕನ್ನಡಿಗರು ನಮ್ಮ ಅದು ಮಾತೃಭಾಷೆ ಇರೋದ್ರಿಂದ ಅದನ್ನ ಇಡಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಆದ್ರೆ ಇಂಗ್ಲಿಷ್ ವಾಕ್ಯಗಳು ವಾಕ್ಯ ರಚನೆಯಲ್ಲಿ ಪದಗಳು ಇಲ್ಲೇ ಬರಬೇಕು ಅಂತ ಫಿಕ್ಸ್ ಇದೆ ಅದಕ್ಕಾಗಿ ಇಂಗ್ಲಿಷ್ ಕಲೀಲಿಕ್ಕೆ ಅತ್ಯಂತ ಸುಲಭವಾದಂತ ಭಾಷೆ ಯಾಕೆಂದ್ರೆ ಅಲ್ಲಿ ಫಿಕ್ಸ್ಡ್
ಸ್ಟ್ರಕ್ಚರ್ ಇದೆ ಅಂದ್ರೆ ಅಲ್ಲಿ ಏನು ಬರಬೇಕು ಮೊದಲಿಗೆ ಸಬ್ಜೆಕ್ಟ್ ಬರಬೇಕು ನಂತರದಲ್ಲಿ ವರ್ಬ್ ಬರಬೇಕು ನಂತರ ಆಬ್ಜೆಕ್ಟ್ ಬರಬೇಕು ಅದಕ್ಕೆ ನಮ್ಮ ಕನ್ನಡ ವ್ಯಾಕರಣ ಇಂಗ್ಲಿಷ್ ಬರ್ಕಿಂತ ಮುಂಚೆ ಈ ಮೂರು ಪದಗಳನ್ನು ಗೊತ್ತಿರಬೇಕು ಅವು ಎಲ್ಲೇ ಬಂದಿರಲಿ ಗೊತ್ತಿರಬೇಕು ಇಂಗ್ಲಿಷ್ ನಲ್ಲಿ ಮಾಡುವಾಗ ಇಂಗ್ಲಿಷ್ ನ ಸೂತ್ರಕ್ಕೆ ಅನುಗುಣವಾಗಿ ಆ ಶಬ್ದಗಳನ್ನ ಅದರ ಕೆಳಗೆ ಇಟ್ಬಿಟ್ರೆ ವಾಕ್ಯ ತಪ್ಪಿಲ್ಲದೇನೆ ರಚನೆ ಆಗುತ್ತೆ ನಾವು ಅದ ನಿಖರವಾಗಿ ಅನುವಾದ ಮಾಡಲಿಕ್ಕೆ ಸಾಧ್ಯ ಇಂತ ಒಂದು ಸಂದರ್ಭದಲ್ಲಿ ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಯಾವಾಗ ಬಳಸಬೇಕು ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ನಮ್ಮ ಕನ್ನಡ ವಾಕ್ಯಗಳು ಹೇಗಿರುತ್ತವೆ ಅದಕ್ಕೆ ಸಿಂಪಲ್ ಪಾಸ್ಟ್ ಯಾಕೆ ಅನ್ನಬೇಕು ಮತ್ತು ಕನ್ನಡ ವಾಕ್ಯಗಳು ಹೇಗಿರುತ್ತವೆ ಅದರೊಳಗೆ ವರ್ಬ್ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಯಾವ ತರ ಬರುತ್ತವೆ ಅಂತ ವಾಕ್ಯಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಯಾವ ಸೂತ್ರದ ಅಡಿಯಲ್ಲಿ ರಚನೆ ಮಾಡಬಹುದು ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ ಈಗ ನಮ್ಮ ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡಿ ನಾನು ಚಾಪೀಸ್ ಮುರಿದೆನು ಇಲ್ಲಿ ಒಂದು ಕ್ರಿಯೆ ಇದೆ ಯಾವುದು ಮುರಿದೆನು ಈ ಮುರಿಯೋ ಕ್ರಿಯೆ ಮುಗಿದು ಹೋಯಿತು ಅದೇ ಆಗ ತಾನೇ ಮುಗಿದೋಯ್ತು ನಿನ್ನೆ ಅವನು ಬೆಂಗಳೂರಿಗೆ ಹೋದನು ಹೋಗೋ ಕ್ರಿಯೆ ಮುಗಿದು ಹೋಯಿತು ನಿನ್ನೆ ಆ ಮುದುಕನು ಸತ್ತನು ಸಾಯೋ ಕ್ರಿಯೆ ಮುಗಿದು ಹೋಯಿತು ಈ ರೀತಿ ಮುಗಿದು ಹೋದ ಕ್ರಿಯೆ ಆಗಿ ಹೋದ ಕ್ರಿಯೆ ಅನಿಸಿದರೆ ಕನ್ನಡದಲ್ಲಿ ಈ ಪದ ಕ್ರಿಯೆ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಅವ್ರು ಏನಂತಾರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅದಕ್ಕೆ ಸರಳವಾಗಿ ತಿಳ್ಕೊಳ್ಳೋದಂದ್ರೆ ನಮ್ಮ ಕನ್ನಡದ ಕ್ರಿಯಾಪದ ಮುಗಿದು ಹೋದ ಕ್ರಿಯೆ ಹೇಳ್ತೈತಿ ಅನ್ಸಿದ್ರೆ ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನೋಡ್ರಿ ಬ್ರಿಟಿಷರು ಭಾರತವನ್ನು 1947ರಲ್ಲಿ ಬಿಟ್ರು ಆ ಟೈಮ್ ಬಿಟ್ಟು ಹೋದ್ರು ಆ ಬಿಡುವ ಕ್ರಿಯೆ ಮುಗಿದು ಹೋಯ್ತು ಈ ರೀತಿ ಮುಗಿದು ಹೋದ ಕ್ರಿಯೆ ನೋಡ್ರಿ ನಿನ್ನೆ ಅವನು ಬೆಂಗಳೂರಿಗೆ ಹೋದನು ಹೋಗೋ ಕ್ರಿಯೆ ಮುಗಿದು ಹೋಯ್ತು ಈ ರೀತಿ ಮುಗಿದು ಹೋದ ಕ್ರಿಯೆ ಅನಿಸಿದ್ರೆ ಇದನ್ನು ನೀವು ಕನ್ನಡ ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಿಮ್ಮ ಮೇನ್ ವರ್ಡ್ ನಿಮ್ಮ ಕ್ರಿಯೆನ ಸೂಚಿಸುವಂತಹ ಪದ ಕ್ರಿಯೆ ಆಗಿ ಹೋಗಿದೆ ಅಂತ ಅರ್ಥ ಆದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಕಾಲದಲ್ಲೇ ರಚನೆ ಆಗುತ್ತೆ ನಂತರ ಆ ಸಿಂಪಲ್ ಪಾಸ್ಟ್ ನಲ್ಲಿ ಇಂಗ್ಲಿಷ್ ವಾಕ್ಯ ರಚನೆ ಹೇಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಬರುತ್ತೆ ಮೇನ್ ವರ್ಬ್ ಬರುತ್ತೆ ಅದರ ಪಿಟಿ ರೂಪ ಪಾಸ್ಟ್ ಟೆನ್ಸ್ ನಮ್ಗೆ ಗೊತ್ತಿರುವ ಹಾಗೆ ವರ್ಬ್ಗೆ ಮೂರು ರೂಪಗಳಿದೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಮತ್ತು ಪಾರ್ಟಿಸಿಪಲ್ ಈಗ ಪ್ರೆಸೆಂಟ್ ಟೆನ್ಸ್ ರೈಟ್ ಅದರ ಪಾಸ್ಟ್ ಟೆನ್ಸ್ ರೋಟ್ ರಿಟನ್ ನಾವು ತಗೋಬೇಕು ಇಲ್ಲಿ ರೋಟ್ ಪಾಸ್ಟ್ ಟೆನ್ಸ್ ಫಾರ್ಮ್ ತಗೋ ಗೋ ವೆಂಟ್ ಗಾನ್ ಇಲ್ಲಿ ಏನ್ ತಗೋಬೇಕು ವೆಂಟ್ ತಗೋಬೇಕು ಈ ರೀತಿ ಮೇನ್ ವರ್ಬಿನ ಅಂದ್ರೆ ನಮ್ಮ ಕ್ರಿಯಾಪದದ ಎರಡನೇ ರೂಪ ತಗೊಳ್ಬೇಕು ನಂತರ ಆಬ್ಜೆಕ್ಟ್ ಇದನ್ನ ಸೂತ್ರ ಅಂತೀವಿ ಈ ಸೂತ್ರದ ಅನುಗುಣವಾಗಿ ನಮ್ಮ ಕನ್ನಡ ಪದಗಳು ಎಲ್ಲೇ ಇದ್ರು ಹುಡುಕಿ ಮೊದಲು ಅಲ್ಲಿ ಸಬ್ಜೆಕ್ಟ್ ಜಗದ್ರು ನಂತರ ಕ್ರಿಯೆನ ಸೂಚಿಸುವಂತದ್ದು ಆ ಕ್ರಿಯೆಗೆ ಇಂಗ್ಲಿಷ್ನ ವರ್ಬ್ ಅನ್ನ ಅದರ ಎರಡನೇ ರೂಪ ಪಾಸ್ಟ್ ಟೆನ್ಸ್ ರೂಪವನ್ನ ನಂತರದಲ್ಲಿ ಆಬ್ಜೆಕ್ಟ್ ಅನ್ನು ಜೋಡಿಸಿದ್ರೆ ವಾಕ್ಯ ರಚನೆ ಆಗುತ್ತೆ ಇದು ಇದು ನಮಗೆ ಸಹಜವಾಗಿ ಗೊತ್ತಿರುವಂತ ವಿಷಯ ಈ ಸೂತ್ರಕ್ಕನುಗುಣವಾಗಿ ನಮ್ಮ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದ ಮುಗಿದು ಹೋದ ಕ್ರಿಯೆ ನೀಡುತ್ತೆ ಆ ಮುಗಿದು ಹೋದ ಕ್ರಿಯೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಾರೆ ಆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಮೇನ್ ವರ್ಬ್ ಪಿಪಿ ಫಾರ್ ಆಬ್ಜೆಕ್ಟ್ ಇರಬೇಕು ಅನ್ನೋದು ಯಾವತ್ತೂ ತಲೆಯಲ್ಲಿ ನೀವು ಸಿದ್ಧವಾಗಿ ಇಟ್ಕೊಳ್ಬೇಕು ನಿಮ್ಮ ಕನ್ನಡ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ ತಕ್ಷಣ ಆ ಫಾರ್ಮುಲ ಬರಬೇಕು ನೀವು ಮಾನಸಿಕವಾಗಿ ನಿಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು ಓದನು ಓದನು ಓದುವರು ಯಾರು ಅವನು ಅವನು ಸಬ್ಜೆಕ್ಟ್ ಓದುವುದೆಲ್ಲ ಆಬ್ಜೆಕ್ಟ್ ಸಬ್ಜೆಕ್ಟ್ ಈ ತರ ಮಾನಸಿಕವಾಗಿ ವಿಚಾರ ಮಾಡಿಬಿಟ್ರೆ ಪ್ರಾರಂಭದಲ್ಲಿ ಅದು ಸಮಯ ತಗೊಳ್ಳುತ್ತೆ ಆದ್ರೆ ಕ್ರಮೇಣ ಅದು ಸಹಜವಾಗಿನೇ ಮನಸ್ಸಿನಲ್ಲಿ ಬರುತ್ತೆ ಮನಸ್ಸೇ ಆ ಪದವನ್ನು ಹುಡುಕಾಡುತ್ತೆ ಆ ನಂತರ ಸೂತ್ರ ನೆನಪು ಮಾಡ್ಕೊಳ್ಳುತ್ತೆ ಸೂತ್ರಕ್ಕೆ ಅನುಗುಣವಾಗಿ ಕೈಯಿಂದ ಆ ವಾಕ್ಯವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಇದು ಮಾನಸಿಕವಾದ ಒಂದು ಕ್ರಿಯೆ ಆದ್ರಿಂದ ಈ ಫಾರ್ಮುಲಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಫಿಕ್ಸ್ ಇಲ್ಲಿ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿರೋದು ಸಬ್ಜೆಕ್ಟ್ ಮೇನ್ ವರ್ಬ್ ಪೀಟ್ ಫಾರ್ ಅಂದ್ರೂ ಕೂಡ ಅದೇ ಫಾರ್ಮುಲಾ ಇದೆ ಏನಿದೆ ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಆಬ್ಜೆಕ್ಟ್ ಇದೆ ಇದೇ ಫಾರ್ಮುಲಾ ಆದ ವರ್ಬ್ ಪಾಸ್ಟ್ ಟೆನ್ಸ್ ರೂಪದಲ್ಲಿ ಬರುತ್ತೆ ಅಲ್ಲಿ ಮೇನ್ ವರ್ಬ್ ಪಿಟಿ ಫಾರ್ಮ್ ಕ್ರಿಯೆಯನ್ನು ಸೂಚಿಸಲಿಕ್ಕೆ ಬಂದಿರೋದ್ರಿಂದ ಅದಕ್ಕೆ ಮೇನ್ ವರ್ಬ್ ಅಂತ ಇರೋದು ವರ್ಬೇ ಇಲ್ಲಿ ಕ್ರಿಯೆಯನ್ನು ಸೂಚಿಸೋದ್ರಿಂದ ಮೇನ್ ವರ್ಬ್ ಅಂತೀವಿ ಕ್ರಿಯೆ ಆಗಿ ಓದೋದನ್ನ ಹೇಳ್ತಾ ಇದೆ ಅದಕ್ಕೆ ಪಿಟಿ ಫಾರ್ಮ್ ಅನ್ನು ಉಪಯೋಗ ಮಾಡಬೇಕು ಪಾಸ್ಟ್ ಟೆನ್ಸ್ ಫಾರ್ಮ್ ಹಂಗೆ ಒಂದು ಉದಾಹರಣೆ ನೋಡೋಣ ನಾನು ನಿನ್ನೆ ಒಂದು ಪತ್ರವನ್ನು ಬರೆದೆನು ಮಾರ್ಕ್ ಮಾಡ್ರಿ ಬರೆದನು ಮೇನ್ ವರ್ಬ್ ಯಾಕಂದ್ರೆ ಬರೆಯೋ ಕ್ರಿಯೆ ಇದೆ ಮೇನ್ ವರ್ಬ್ ಬರೆದವರು ಯಾರು ನಾನು ಸಬ್ಜೆಕ್ಟ್ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಇಷ್ಟು ನೀವು ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ಬರೋಕ್ಕಿಂತ ಮುಂಚೆ ಮಾರ್ಕ್ ಮಾಡಬೇಕು ಅಥವಾ ಗುರುತಿಸಬೇಕು ಅದರ ಮೇನ್ ವರ್ಬ್ ಯಾವುದು ಸಬ್ಜೆಕ್ಟ್ ಯಾವುದು ಅಂತೇಳಿ ಉಳಿದ ಎರಡು ಸಿಕ್ಕ ನಂತರ ಉಳಿದೆಲ್ಲಾನು ಆಬ್ಜೆಕ್ಟ್ ಅದನ್ನ ನೋಡಿ ಬರೆದನು ಮೇನ್ ವರ್ಬ್ ನಾನು ಸಬ್ಜೆಕ್ಟ್ ಉಳಿದೆಲ್ಲ ಆಬ್ಜೆಕ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನಿಸ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ ಸಬ್ಜೆಕ್ಟ್ ಮೇನ್ ವರ್ಬ್ ಪಿಟಿ ಫಾರ್ ಆಬ್ಜೆಕ್ಟ್ ಸಬ್ಜೆಕ್ಟ್ ನಾನು ಆಯ್ ಬರೆ ಮೂಲ ರೂಪ ರೈಟ್
ಅದರ ಪಿಟಿ ಫಾರ್ಮ್ ರೋಟ್ ಐ ರೋಟ್ ಅ ಲೆಟರ್ ಯೆಸ್ಟರ್ಡೆ ಐ ರೋಟ್ ಅ ಲೆಟರ್ ಯೆಸ್ಟರ್ಡೆ ಇದಕ್ಕ ಬೇರೆ ಬೇರೆ ಪದಗಳನ್ನು ಸೇರಿಸಿಕೊಂಡು ವಾಕ್ಯವನ್ನು ದೊಡ್ಡದು ಮಾಡಬಹುದು ನಾನು ನಿನ್ನೆ ನನ್ನ ತಂದೆಗೆ ಒಂದು ಪತ್ರವನ್ನು ಬರೆದೆನು ಸೇಮ್ ಬರೆದೆನು ಮೀನ್ ವರ್ಬ್ ನಾನು ಸಬ್ಜೆಕ್ಟ್ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಫಾರ್ಮುಲಾ ಸಬ್ಜೆಕ್ಟ್ ಮೇನ್ ವರ್ಬ್ ಪಿಟಿ ಫಾರ್ಮ್ ಆಬ್ಜೆಕ್ಟ್ ಐ ರೋಟ್ ಅ ಲೆಟರ್ ಟು ಮೈ ಫಾದರ್ ಯೆಸ್ಟರ್ಡೆ ನಾನು ನಿನ್ನೆ ನನ್ನ ತಂದೆಗೆ ಸಾಯಂಕಾಲ 6 ಗಂಟೆಗೆ ಒಂದು ಪತ್ರವನ್ನು ಬರೆದೆನು ಎಷ್ಟೇ ದೊಡ್ಡದಿರಲಿ ವಾಕ್ಯ ಬರೆದೆನು ಮೇನ್ ವರ್ಬ್ ಪಿಟಿ ಫಾರ್ಮ್ ನಾನು ಸಬ್ಜೆಕ್ಟ್ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಏನಂತೀರಿ ಐ ರೋಟ್ ಅ ಲೆಟರ್ ಟು ಮೈ ಫಾದರ್ ಯೆಸ್ಟರ್ಡೆ ಅಟ್ 5 ಓ ಕ್ಲಾಕ್ ಅಟ್ 6 ಓ ಕ್ಲಾಕ್ ಇನ್ ದ ಈವ್ನಿಂಗ್ ಇನ್ ದ ಮಾರ್ನಿಂಗ್ ಏನಂತೀರಿ ನೀವು ಅನ್ಕೋ ಎಂತ ದೊಡ್ಡ ವಾಕ್ಯ ಬರೆದ್ರೂ ಕೂಡ ಆ ವಾಕ್ಯದಲ್ಲಿ ನಾವು ವರ್ಬ್ ಕಂಡು ಹಿಡ್ಕೋಬೇಕು ಸಬ್ಜೆಕ್ಟ್ ಕಂಡು ಹಿಡ್ಕೋಬೇಕು ಮಿಕ್ಕಿದೆಲ್ಲ ಆಬ್ಜೆಕ್ಟ್ ಅದು ಸೂತ್ರ ಪ್ರಕಾರ ಬರೆದ್ರೆ ಯಾವುದೇ ತಪ್ಪಿಲ್ಲದೆ ಇಂಗ್ಲಿಷ್ ವಾಕ್ಯ ಸರಿಯಾಗಿ ಬರೆಯಬಹುದು ಹತ್ತಾರು ವಾಕ್ಯಗಳನ್ನು ಜೋಡಿಸ್ಕೊಳ್ಬಹುದು ಇದೇ ರೀತಿ ನಾನು ನಿನ್ನೆ ಅವನನ್ನು ಭೇಟಿಯಾದನು ಭೇಟಿಯಾದನು ಮೀನು ನಾನು ಸಬ್ಜೆಕ್ಟ್ ಉಳಿದೆಲ್ಲ ಆಬ್ಜೆಕ್ಟ್ ಐ ಮೆಟ್ ಹಿಮ್ ಯೆಸ್ಟರ್ಡೇ ಇನ್ ದ ಈವ್ನಿಂಗ್ ಇನ್ ದ ಮಾರ್ನಿಂಗ್ ಅಟ್ 4 ಓ ಕ್ಲಾಕ್ 5 ಓ ಕ್ಲಾಕ್ 6 ಓ ಕ್ಲಾಕ್ ವಿತ್ ಮೈ ಫ್ರೆಂಡ್ಸ್ ಬೇಕಾಗ ಅದು ಒಂದು ಮಾತು ನೆನಪಿಟ್ಕೊಳ್ರಿ ಕನ್ನಡ ವಾಕ್ಯದಲ್ಲಿನ ಪದಗಳು ಎಲ್ಲಾದರೂ ಬರಲಿ ಹಿಂದೂ ಮುಂದಿದ್ರು ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟೇ ಬರಬೇಕು ಪಕ್ಕದಲ್ಲಿ ಮೇನ್ ವರ್ಬ್ ಬರಬೇಕು ಅದರ ಪಿಟಿ ರೂಪ ಬರಬೇಕು ಆಬ್ಜೆಕ್ಟ್ ಬರಬೇಕು ನೋಡ್ರಿ ನಿನ್ನೆ ಸಾಯಂಕಾಲ ನಾನು ಅವನನ್ನು ಭೇಟಿಯಾದನು ನನ್ನ ವಾಕ್ಯ ಹೆಂಗ್ ಚಾಲೋ ಇದೆ ನಿನ್ನೆ ಸಾಯಂಕಾಲ ಆಬ್ಜೆಕ್ಟ್ ಇಂದ ಚಾಲೋ ಇದೆ ಇದು ಆಬ್ಜೆಕ್ಟ್ ಇಂದ ಚಾಲೋ ಆಗ್ಬಹುದು ಭೇಟಿ ಆದೆ ನಿನ್ನೆ ಸಾಯಂಕಾಲ ನಾ ಅವಂಗ ಆಡು ಕಾಣ ನಿನ್ನ ಸಾಯಂಕಾಲ ಭೇಟಿ ಆದ ನಾ ಅವಂಗ ಎಲ್ಲೆಲ್ಲೋ ಬಂದು ಪದಗಳು ಆದರೂ ಕೂಡ ಇದರಲ್ಲಿ ಮೇನ್ ವರ್ಬ್ ಯಾವುದು ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಗುರುತು ಮಾಡಿಕೊಂಡು ಅದನ್ನು ಸೂತ್ರದ ಪ್ರಕಾರ ಬರೆದಾಗ ಐ ಮೆಟ್ ಹಿಮ್ ಯೆಸ್ಟರ್ಡೇ ಇನ್ ದ ಈವ್ನಿಂಗ್ ಎಟ್ ದ ಪಾರ್ಟಿ ಎಟ್ ದ ಕಾಲೇಜ್ ನಾನು ನಿನ್ನೆ ಅವನನ್ನು ಸಾಯಂಕಾಲ ಕಾಲೇಜಿನಲ್ಲಿ ಪಾರ್ಟಿಯಲ್ಲಿ ಭೇಟಿಯಾದೆ ಹಿಂಗ ಹತ್ತಾರು ವಾಕ್ಯಗಳನ್ನು ಕಟ್ಕೊಳ್ಬಹುದು ಬಹಳ ಸುಲಭ ಇದು ಆದ್ರೆ ಸುಲಭ ಆಗೋದು ಕನ್ನಡ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ವರ್ಬ್ ಗುರುತಿಸ್ಕೋಬೇಕು ಆ ವರ್ಬ್ ಮುಗಿದು ಹೋದಕ್ಕೆ ಏನ್ ಹೇಳುತ್ತೆ ಅಂದಾಗ ಸಿಂಪಲ್ ಪಾಸ್ಟ್ ಅದರ ಫಾರ್ಮುಲಾ ತಲೆಯೊಳಗಿರಬೇಕು ಅದಕ್ಕನುಗುಣ ವಾಕ್ಯ ರಚನೆ ಆಗ್ಬೇಕು ಇನ್ನೊಂದು ವಾಕ್ಯ ನೋಡೋಣ ಕಳೆದ ವಾರ ನೀವು ಎರಡು ಕುರ್ಚಿಗಳನ್ನು ಮುರಿದೆ ಇಲ್ಲಿ ಮುರಿದೆ ಮೇನ್ ವರ್ಬ್ ಯಾಕೆ ಮುರಿಯೋದು ಒಂದು ಕ್ರಿಯೆ ಈ ಮುರಿಯೋ ಕ್ರಿಯೆ ಮುಗಿದು ಹೋಗಿದೆ ಮುರಿದೆ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ ಸಬ್ಜೆಕ್ಟ್ ಮುರಿದೆ ಮೇನ್ ವರ್ಬ್ ನೀನು ಸಬ್ಜೆಕ್ಟ್ ಉಳಿದೆಲ್ಲ ಆಬ್ಜೆಕ್ಟ್ ಅದು ಸೂತ್ರ ಪ್ರಕಾರ ಸಬ್ಜೆಕ್ಟ್ ಮೇನ್ ವರ್ಬ್ ಪಿಟಿ ಫಾರ್ಮ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಯು ಬ್ರೋಕ್ ಟೂ ಚೇರ್ಸ್ ಲಾಸ್ಟ್ ವೀಕ್ ನೋಡ್ರಿ ನೀನು ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿದೆ ನೀವು ಕನ್ನಡ ವಾಕ್ಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಅದು ಸಿಂಪಲ್ ಪಾಸ್ಟ್ ಅನಿಸಿದ್ರೆ ಈ ಫಾರ್ಮುಲಾ ಆ ಫಾರ್ಮ್ ಪ್ರಕಾರ ನೂರಾರು ವಾಕ್ಯ ಕಟ್ಕೊಳ್ಬಹುದು ಹಂಗೆ ಇನ್ನೊಂದು ವಾಕ್ಯ ನೋಡೋಣ ನಿನ್ನೆ ಅವನು ಬೆಂಗಳೂರಿಗೆ ಹೋದನು ಅದನ್ನೇ ಉಲ್ಟಾ ಪಲ್ಟನು ಬರೀಬಹುದು ಬೆಂಗಳೂರಿಗೆ ನಿನ್ನೆ ಅವನು ಹೋದನು ಅಥವಾ ಹೋದವ ನಿನ್ನೆ ಬೆಂಗಳೂರಿಗೆ ಓದ ನಿನ್ ಗೆಳೆಯ ನಿನ್ನೆ ಬೆಂಗಳೂರಿಗೆ ಓದ ನಿನ್ ಗೆಳೆಯನ ತಮ್ಮ ಬೆಂಗಳೂರಿಗೆ ಹೋದ ಏನೇನೋ ಮಾತಾಡ್ತೀವಿ ಏನ್ ಮಾತಾಡಿದ್ರು ಏನ್ ಬರೆದ್ರು ಆ ಕನ್ನಡ ವ್ಯಕ್ತಿಯಲ್ಲಿ ವರ್ಬ್ ಗೊತ್ತಾಗಬೇಕು ಸಬ್ಜೆಕ್ಟ್ ಗೊತ್ತಾಗಬೇಕು ಇಲ್ಲಿ ವರ್ಬ್ ಓದನು ಯಾರು ಓದೋರು ಅವನು ಸಬ್ಜೆಕ್ಟ್ ಉಳಿದೆಲ್ಲ ಆಬ್ಜೆಕ್ಟ್ ಇಲ್ಲಿ ಕನ್ನಡ ಪ್ರಾರಂಭ ಆಗಿದ್ದು ಆಬ್ಜೆಕ್ಟ್ ದಿಂದ ಆದ್ರೂ ಇಂಗ್ಲಿಷ್ ಸಬ್ಜೆಕ್ಟ್ ದಿಂದ ಪ್ರಾರಂಭ ಆಗಬೇಕು ಹಿ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ ಅದನ್ನ ದೊಡ್ಡದಾಗಿ ಬರೀಬಹುದು ಮುಖ್ಯಮಂತ್ರಿಗಳಿಗೆ ಭೇಟಿ ಆಗವ ನಿನ್ನೆ ಅವ್ರ ಗೆಳೆಯರ ಜೊತೆ ಸಾಯಂಕಾಲ ಕಾರ್ನ್ಯಾಗ ಹೋದ ಬೇಕಾಗ್ತವಳು ಹೋದ ಹೋದನು ಯಾರು ಅವನು ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಹಿ ವೆಂಟ್ ಟು ಬೆಂಗಳೂರು ಟು ಮೀಟ್ ದ ಸಿಎಂ ಯೆಸ್ಟರ್ಡೇ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ಯೂನಿಯನ್ ಬೇಕಾದಂತ ವಾಕ್ಯಗಳಿವೆ ಅದೇ ಇನ್ನೊಂದು ವಾಕ್ಯ ನೋಡೋಣ ಆ ಹುಡುಗನು ನಿನ್ನೆ ಬಹಳ ಚೆನ್ನಾಗಿ ಮಾತನಾಡಿದನು ಅದನ್ನ ಆಡ್ಕೊಂಡು ನಿನ್ನೆ ಆ ಹುಡುಗ ಚಲೋ ಮಾತಾಡಿತು ನೋಡು ಚಲೋ ಮಾತಾಡಿತು ಮಾತಾಡಿದನು ಮೇನ್ ಯಾರು ಆ ಹುಡುಗ ಬರೇ ಹುಡುಗ ಅಲ್ಲ ಆ ಹುಡುಗ ಇದು ನೆನ್ಪಿಟ್ಕೋಬೇಕು ಬಹಳಷ್ಟು ಜನಗಳು ವರ್ಬ್ ಅನ್ನ ಮತ್ತು ಸಬ್ಜೆಕ್ಟ್ ಅನ್ನು ಕಂಡಿಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಸೂತ್ರ ಪ್ರಕಾರ ಯಾವ್ಯಾವ ಪದ ಇಟ್ಬಿಟ್ರೆ ಇಂಗ್ಲಿಷ್ ತಪ್ಪ ಅದಕ್ಕೆ ಮಾತನಾಡಿದನು ಯಾರು ಮಾತಾಡಿದವರು ಹುಡುಗ ಯಾವ ಹುಡುಗ ಆ ಹುಡುಗ ಈ ಆ ಅನ್ನೋ ಪದ ನೇರವಾಗಿ ಸಬ್ಜೆಕ್ಟ್ಗೆ ಸಂಬಂಧ ಕೊಡೋದ್ರಿಂದ ಅದು ಸಬ್ಜೆಕ್ಟ್ ಮೇಲೆ ತಗೋಬೇಕು ಅದಕ್ಕೆ ಈ ಆ ಅನ್ನೋ ಪದ ಬೇರೆ ಜಗದೊಳಗೆ ವಾಕ್ಯದಲ್ಲಿ ಇಟ್ಟರೆ ವಾಕ್ಯ ಸರಿ ಅನ್ಸೋದಿಲ್ಲ ನೋಡ್ರಿ ಹುಡುಗನು ನಿನ್ನೆ ಆ ಚೆನ್ನಾಗಿ ಮಾತನಾಡಿದನು ಸರಿ ಅನ್ಸೋದು ಅಂದಮೇಲೆ ಅದು ನೇರವಾಗಿ ಸಬ್ಜೆಕ್ಟ್ ಸಂಬಂಧ ಪಡುತ್ತೆ ಆದ್ರಿಂದ ಆ ಹುಡುಗನು ಸಬ್ಜೆಕ್ಟ್ ನೋಡ್ರಿ ಮಾತನಾಡಿದನು ಮೇನ್ ವರ್ಬ್ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಫಾರ್ಮುಲಾ ಸಬ್ಜೆಕ್ಟ್ ಮೇನ್ ವರ್ಬ್ ಪಿಟಿ ಫಾರ್ಮ್ ಆಬ್ಜೆಕ್ಟ್ ದಟ್ ಬಾಯ್ ಸ್ಪೋಕ್ ವೆರಿ ವೆಲ್ ಯೆಸ್ಟರ್ಡೇ
ಹತ್ತಾರು ವಾಕ್ಯಗಳನ್ನು ನಾವು ಬರ್ಕೊಳ್ಬಹುದು ಮಾತಾಡ್ಬಹುದು. ಅದು ಒಂದು ಆ ಕನ್ನಡ ವಾಕ್ಯದ ವರ್ಬ್ ಮತ್ತು ಸಬ್ಜೆಕ್ಟ್ ಆಬ್ಜೆಕ್ಟ್ ಚೆನ್ನಾಗಿ ಗೊತ್ತಿರಬೇಕು, ಫಾರ್ಮುಲ ನೆನಪಾಗಬೇಕು, ಅದ್ರ ಪ್ರಕಾರ ಇಂಗ್ಲಿಷ್ ರಚನೆ ಆಗಬೇಕು. ಇದು ಬಹಳ ಸರಳವಾದ ಮಾರ್ಗ. ಕೆಲವೊಂದು ವಿಷಯಗಳನ್ನ ಗಮನಿಸೋಣ. ಇಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಮೇನೋರ್ ಪಿ ಟಿ ಫಾರ್ಮ್ ಆಬ್ಜೆಕ್ಟ್, ಇದು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ. ನಿನ್ನೆ ಆ ಮುದುಕನು ಸತ್ತನು, ನಿನ್ನೆ ನಿನ್ನ ಗೆಳೆಯನು ನನಗೆ ಒಂದು ಪೆನ್ ಅನ್ನು ಕೊಟ್ಟನು, ಹೋದನು, ಬಂದನು, ಊಟ ಮಾಡಿದನು, ಇವೆಲ್ಲಾನು ಅಫರ್ಮೇಟಿವ್ ಅಂತ. ಅದೇ ನೋಡ್ರಿ, ನಿನ್ನೆ ನಿನ್ನ ಗೆಳೆಯ ಬೆಂಗಳೂರು ಹೋಗಿಲ್ಲ, ನಾ ನಿನ್ನೆ ಒಂದು ಪತ್ರ ಬರೆಯಲಿಲ್ಲ, ಇಲ್ಲ ನೆಗೆಟಿವ್. ಈ ನೆಗೆಟಿವ್ ಬಂದ್ರೆ ಇಂಗ್ಲಿಷ್ ನಲ್ಲಿ ನಾಟ್ ಬರಲೇಬೇಕು. ಆ ನಾಟ್ ಯಾವತ್ತೂ ಹೆಲ್ಪಿಂಗ್ ಅವ್ರ ಪಕ್ಕದಲ್ಲಿರಬೇಕು ಅಂದ ಮೇಲೆ. ಆದ್ರಿಂದ ಇದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಇರ್ತೀವಿ. ಈ ನೆಗೆಟಿವ್ ಫಾರ್ಮ್ ಏನಿರುತ್ತೆ, ನಾಟ್ ಬರಲೇಬೇಕು, ಆ ನಾಟ್ ಇಲ್ಲ ಅಂತಿದ್ರು ಅದು ಹೆಲ್ಪಿಂಗ್ ಅವ್ರ ಜೊತೆ ಬಂದಾಗನೇ ಇಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಆದ್ರಿಂದ ಹೆಲ್ಪಿಂಗ್ ಅವ್ರ, ಅದಕ್ಕೆ ಇಲ್ಲಿ ನೆಗೆಟಿವ್ ಆಗಿ ರಚನೆ ಏನಿರುತ್ತೆ, ಸಬ್ಜೆಕ್ಟ್ ಹೆಲ್ಪಿಂಗ್ ಅವ್ರ ನಾಟ್ ಮೇನೋರ್ ಆಬ್ಜೆಕ್ಟ್. ಇಲ್ಲಿ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ಅವ್ರ ಡಿಡ್. ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರು ಡಿಡ್, ಪ್ಲೂರಲ್ ಇದ್ರು ಡಿಡ್, ಯಾವುದೇ ಸಬ್ಜೆಕ್ಟ್ ಬಂದ್ರು ಡಿಡ್ ಇರೋದೇ ಒಂದು, ಅದನ್ನೇ ಬಳಸ್ಬಿಡೋದು. ಐ ಡಿಡ್ ನಾಟ್, ವಿ ಡಿಡ್ ನಾಟ್, ಯು ಡಿಡ್ ನಾಟ್, ಹಿ ಡಿಡ್ ನಾಟ್, ಶಿ ಡಿಡ್ ನಾಟ್, ಇಟ್ ಡಿಡ್ ನಾಟ್, ದೇ ಡಿಡ್ ನಾಟ್, ಮೈ ಫ್ರೆಂಡ್ ಡಿಡ್ ನಾಟ್, ಮೈ ಫ್ರೆಂಡ್ ಡಿಡ್ ನಾಟ್ ಗೋ, ನನ್ನ ಗಿಡ ಹೋಗ್ಲಿಲ್ಲ, ದಟ್ ಓಲ್ಡ್ ಮ್ಯಾನ್ ಡಿಡ್ ನಾಟ್ ಡೈ, ಆ ಮುದುಕ ಸಾಯ್ಲಿಲ್ಲ. ನೆನ್ಪಿಟ್ಕೊಡ್ರಿ, ಇಲ್ಲಿ ಡಿಡ್ ಬಂತಂದ್ರೆ ಮತ್ತೆ ಮೇನ್ ವರ್ಬಿನ ಪಿ ಟಿ ರೂಪ ಬಳಸಬಾರದು, ಮತ್ತೆ ಒಳ್ಳೆ ಪ್ರೆಸೆಂಟ್ ಟೆನ್ಸ್ ರೂಪನೇ ಬಳಸಬೇಕು. ಮುರಿದೇನು ಬ್ರೋಕ್, ಆದ್ರೆ ಇಲ್ಲಿ ಡಿಡ್ ನಾಟ್ ಬ್ರೇಕ್, ಯಾಕಂದ್ರೆ ಡಿಡ್ ನಾಟ್ ಬ್ರೇಕ್ ಅನ್ನೋದೇ ಮುರಿಯಲಿಲ್ಲ ಅರ್ಥ ಪಟ್ಬಿಡುತ್ತೆ. ಅದಕ್ಕೆ ಡಿಡ್ ಈಗಾಗಲೇ ಪಾಸ್ಟ್ ಟೆನ್ಸ್, ಅದಕ್ಕೆ ಮೇನ್ ವರ್ಬ್ ಮತ್ತೆ ಪಾಸ್ಟ್ ಟೆನ್ಸ್ ರೂಪದಲ್ಲಿ ಇಡಬಾರ್ದು. ಡಿಡ್ ನಾಟ್ ಬ್ರೇಕ್ ಮುರಿಯಲಿಲ್ಲ, ಡಿಡ್ ನಾಟ್ ಗೋ ಹೋಗಲಿಲ್ಲ, ಡಿಡ್ ನಾಟ್ ಡೈ ಸಾಯಲಿಲ್ಲ, ಡಿಡ್ ನಾಟ್ ಹೆಲ್ಪ್ ಸಹಾಯ ಮಾಡಲಿಲ್ಲ, ಡಿಡ್ ನಾಟ್ ಈಟ್ ತಿನ್ನಲಿಲ್ಲ, ಡಿಡ್ ನಾಟ್ ಡ್ರಿಂಕ್ ಕುಡಿಯಲಿಲ್ಲ. ನೋಡಿ ಈ ರೀತಿ ಇದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಅಂತೀವಿ. ಇಲ್ಲಿ ನಾಲ್ಕು ತರದ ವಾಕ್ಯ ಮಾಡ್ತೀವಿ, ಸಬ್ಜೆಕ್ಟ್ ಮೇನೋ ಪಿ ಟು ಅವರ್ ಆಬ್ಜೆಕ್ಟ್, ಇದನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಫಾರ್ಮುಲಾ. ಅದೇ ನೆಗೆಟಿವ್ ಆದ್ರೆ ನಾಟ್ ಬರಲೇಬೇಕು, ಹೆಲ್ಪಿಂಗ್ ಅವ್ರ ಪಕ್ಕದಲ್ಲಿ ಇರಬೇಕು, ಸಬ್ಜೆಕ್ಟ್ ಹೆಲ್ಪಿಂಗ್ ಅವ್ರ ನಾಟ್ ಮೇನೋರ್ ಆಬ್ಜೆಕ್ಟ್. ನಂತರ ಇಂಟ್ರಾಗೇಟಿವ್, ನಿನ್ನೆ ನಿನ್ನ ಗಿಡನು ಬೆಂಗಳೂರಿಗೆ ಹೋದಾನೇ ಪ್ರಶ್ನೆ, ಇದಕ್ಕೆ ಇಂಟ್ರಾಗೇಟಿವ್ ಅಂತೀವಿ. ಯಾವತ್ತೂ ಇಂಗ್ಲಿಷ್ ವಾಕ್ಯದಲ್ಲಿ ಪ್ರಶ್ನೆ ಕೇಳುವಂತ ವಾಕ್ಯ ಹೆಲ್ಪಿಂಗ್ ಅವ್ರ ಪ್ರಾರಂಭ ಆಗಬೇಕು. ನೆನ್ಪಿಟ್ಕೊಡಿ, ಡಿಡ್ ಹೆಲ್ಪಿಂಗ್ ವರ್ಕ್, ನಂತರ ಸಬ್ಜೆಕ್ಟ್ ಮೇನೋರ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. ನೋಡೋಣ, ನಿನ್ನೆ ನಿನ್ನ ಗೆಳೆಯನು ಬೆಂಗಳೂರಿಗೆ ಹೋದನೆ, ಹೋದನೆ ಮೇನೋರ್, ನಿನ್ನ ಗೆಳೆಯನು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಹಾ, ಹೆಲ್ಪಿಂಗ್ ವರ್ಕ್ ಡಿಡ್ ಯುವರ್ ಫ್ರೆಂಡ್ ಗೋ ಟು ಬೆಂಗಳೂರ್ ಯೆಸ್ಟರ್ಡೇ, ಬ್ರಿಟಿಷರು ಭಾರತ 1947 ಬಿಟ್ಟರೆ, ಬಿಟ್ಟರೆ ಮೇನೋರ್, ಬ್ರಿಟಿಷರು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. Did the British leave India in 1947? ನಿನ್ನೆ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟೆಯಾ, ಕೊಟ್ಟೆಯಾ ಮೇನೋರ್, ನೀನು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಪ್ರಶ್ನೆ ಐತಿ, ಪ್ರಶ್ನೆ ಯಾವತ್ತು ಹೆಲ್ಪಿಂಗ್ ಹೋಗ್ದಿಂದ, ಅದಕ್ಕೆ ಡಿಡ್ ಯು ಗಿವ್ ಹರ್ ಅ ರಿಂಗ್ ಯೆಸ್ಟರ್ಡೇ. ಅದೇ ನೋಡಿ ಮತ್ತೆ ನೆಗೆಟಿವ್, ನಿನ್ನೆ ನಿನ್ನ ಗೆಳೆಯನು ಬೆಂಗಳೂರಿಗೆ ಹೋಗಲಿಲ್ಲವೇ, ಕ್ರಿಯೆ ಮುಗಿಯಲಿಲ್ಲವೇ, ಆ ಮುದುಕ ನಿನ್ನೆ ಸಾಯಲಿಲ್ಲವೇ. ಇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ. ನೆಗೆಟಿವ್ ಇಂಟ್ರಾಗೇಟಿವ್ ಅಂದ್ರೆ ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನೆ, ಅದು ನೆಗೆಟಿವ್ ಇರೋದ್ರಿಂದ ನಾಟ್ ಬರಲೇಬೇಕು. ನೆಗೆಟಿವ್ ಪ್ರಶ್ನೆ ಹೆಲ್ಪಿಂಗ್ ಆಫ್ ನಾಟ್ ಸಬ್ಜೆಕ್ಟ್ ಮೇನ್ ಆಫ್ ಆಬ್ಜೆಕ್ಟ್. ನಿನ್ನೆ ಆ ಮುದುಕ ಸಾಯಲಿಲ್ಲವೇ, ಸಾಯಲಿಲ್ಲವೇ ಮೇನ್ ಆಫ್, ಆ ಮುದುಕನು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಡಿಡ್ಂಟ್, ಇಲ್ಲಿ ಯಾವತ್ತೂ ನೆಗೆಟಿವ್ ಇಂಟ್ರಾಗೇಟಿವ್ ಡಿಡ್ ನಾಟ್ ಶಾರ್ಟ್ ಫಾರ್ಮ್ ಬರೀಬೇಕು, ಡಿ ಐ ಡಿ ಎನ್ ಅಪಾಸ್ಟ್ರೋಪಿ ಟಿ. ನಾ ಇಲ್ಲಿ ಬರ್ ತೋರ್ಸೋಣ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಬೇಕಿದ್ದ ಡಿಡ್ಂಟ್, ಇದನ್ನ ಇದೇ ತರ ಉಚ್ಚಾರ ಮಾಡಬೇಕು. ಡಿಡ್ಂಟ್ ದಟ್ ಓಲ್ಡ್ ಮ್ಯಾನ್ ಡೈ ಯೆಸ್ಟರ್ಡೇ. ಇವಕ್ಕೇನ್ ಅಂತೀನೋ, ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ನಾಲ್ಕು ವಾಕ್ಯಗಳ, ಅದನ್ನ ನಾವು ಕನ್ನಡದಲ್ಲಿ ಅಂದು ತೋರಿಸ್ತೀನಿ, ಸ್ವಲ್ಪ ಗಮನಿಸಿ ನೋಡ್ರಿ. ಐ ರೋಟ್ ಎ ಲೆಟರ್ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಪತ್ರವನ್ನು ಬರೆದೆನು. ಐ ಡಿಡ್ ನಾಟ್ ರೈಟ್ ಎ ಲೆಟರ್ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಪತ್ರವನ್ನು ಬರೆಯಲಿಲ್ಲ. ಡಿಡ್ ನಾಟ್ ರೈಟ್, ಡಿಡ್ ನಾಟ್ ರೈಟ್, ಮೂರು ಪದಗಳು ಕೂಡಿದಾಗ ಬರೆಯಲಿಲ್ಲ. ಡಿಡ್ ಐ ರೈಟ್ ಎ ಲೆಟರ್ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಪತ್ರವನ್ನು ಬರೆದೆನಿ. ಡಿಡ್ ರೈಟ್, ಬರೆದೆನಿ. ನಂತರ
Didn't I write a letter yesterday? ನಾನು ನಿನ್ನೆ ಒಂದು ಪತ್ರವನ್ನು ಬರೆಯಲಿಲ್ಲವೇ? Didn't write, ಬರೆಯಲಿಲ್ಲವೇ? ಈ ರೀತಿ ನಾಲ್ಕು ರೀತಿಯ ವಾಕ್ಯಗಳನ್ನು ಮಾಡಬಹುದು. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್. ಮತ್ತೆ ಇದೊಂದು ಸಲ ಪುನರಾವರ್ತನೆ ಮಾಡಿ ಅದನ್ನ ಸರಿಯಾಗಿ ಕಲ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಾನು ನಿನ್ನೆ ಒಂದು ಪತ್ರವನ್ನು ಬರೆದನು. ನಾನು ನಿನ್ನೆ ಪತ್ರವನ್ನು ಬರೆಯಲಿಲ್ಲ. ನಾನು ನಿನ್ನೆ ಒಂದು ಪತ್ರವನ್ನು ಬರೆದಿನಿ. ನಾನು ನಿನ್ನೆ ಪತ್ರವನ್ನು ಬರೆಯಲಿಲ್ಲವೇ? ಇಂಗ್ಲಿಷ್, ಐ ರೋಟ್ ಅ ಲೆಟರ್ ಎಸ್ಟರ್ಡೇ. ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಎಸ್ಟರ್ಡೇ. ಡಿಡ್ ಐ ರೈಟ್ ಅ ಲೆಟರ್ ಎಸ್ಟರ್ಡೇ? ಡಿಡಂಟ್ ಐ ರೈಟ್ ಅ ಲೆಟರ್ ಎಸ್ಟರ್ಡೇ? ಈ ನಾಲ್ಕು ಸೂತ್ರಗಳು ನಿಮ್ಮ ತಲೆಯಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸಿದ್ಧವಾಗಿದ್ರೆ ಎಂತ ವಾಕ್ಯ ಬಂದು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇದೇ ಸೂತ್ರದ ಗಡಿ ನೀವು ಇಂಗ್ಲಿಷ್ ವಾಕ್ಯಗಳು ಧರಿಸಿಕೊಳ್ಬಹುದು. ಇನ್ನೊಂದು ಪ್ರಯತ್ನ ಮಾಡೋಣ. ನೀನು ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿದೆ. ಮುರಿದೆ ಮೇನು, ನೀನು ಸಬ್ಜೆಕ್ಟ್. ನೀನು ನಿನ್ನೆ ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿದೆ. ನಿನ್ನೆ ಮುರಿದೆ. ನೀನು ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿದೆ. ಇಲ್ಲಿ ನಾವು ನಿನ್ನೆ, ಮೊನ್ನೆ, ಹೋದ ವಾರ, ಹೋದ ತಿಂಗಳ ಸಮಯ ಆಗಿ ಹೋಗಿದೆ, ಕ್ರಿಯೆ ನಡೆದು ಹೋಗಿದೆ ಎಂದು ಹೇಳಿಕೆ ಸಮಯವನ್ನು ಸೂಚಿಸುವಂತ ಪದಗಳನ್ನು ಬಳಸಿದ್ರೆ ಬಹಳ ಸರಿ. ಆದ್ರಿಂದ ನೀನು ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿದೆ. ಅಫರ್ಮೇಟಿವ್. ಕಳೆದ ವಾರ ನೀನು ಎರಡು ಕುರ್ಚಿಗಳನ್ನು ಮುರಿಯಲಿಲ್ಲ. ನೆಗೆಟಿವ್. ನೀನು ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿದೆಯಾ? ನೀನು ಕಳೆದ ವಾರ ಎರಡು ಕುರ್ಚಿಗಳನ್ನು ಮುರಿಯಲಿಲ್ಲವೇ? ಅದನ್ನ ಇಂಗ್ಲಿಷ್ ನಲ್ಲಿ ಯು ಬ್ರೋಕ್ ಟೂ ಚೇರ್ಸ್ ಲಾಸ್ಟ್ ವೀಕ್. ಯು ಡಿಡ್ ನಾಟ್ ಬ್ರೇಕ್ ಟೂ ಚೇರ್ಸ್ ಲಾಸ್ಟ್ ವೀಕ್. ಡಿಡ್ ಯು ಬ್ರೇಕ್ ಟೂ ಚೇರ್ಸ್ ಲಾಸ್ಟ್ ವೀಕ್? ಡಿಡಂಟ್ ಯು ಬ್ರೇಕ್ ಟೂ ಚೇರ್ಸ್ ಲಾಸ್ಟ್ ವೀಕ್? ಅದನ್ನೇ ನೀನು ಮುರಿದೆ ಸಿಂಗ್ಯುಲರ್, ನೀವು ಮುರಿದಿರಿ, ನೀವು ಮುರಿಯಲಿಲ್ಲ, ನೀವು ಮುರಿದಿರಾ, ನೀವು ಮುರಿಯಲಿಲ್ಲವೇ? ನೀವು ನನಗೆ ಆಗ ಸಹಾಯ ಮಾಡಿದಿರಾ? ಆಗ ನೀವು ಸಹಾಯ ಮಾಡಲಿಲ್ಲ. ಯಾವುದು ನೀವು ಬರಿಬೇಕು ಅನ್ಸುತ್ತೆ ಬರೀರಿ, ಅದರ ಮೇನ್ ಓದ್ಬಿಟ್ಕೊಳ್ರಿ. ಅದು ಸಿಂಪಲ್ ಪಾಸ್ಟ್ ಅನ್ಸಿದ್ರೆ ಇದೇ ವಾಕ್ಯ ಇದೇ ಸೂತ್ರದಡಿ ಹೋಗ್ಬೇಕು. ಇನ್ನೊಂದು ವಾಕ್ಯ ನೋಡೋಣ. ಅವನು ನಿನ್ನೆ ಬೆಂಗಳೂರಿಗೆ ಹೋದನು. ಅವನು ನಿನ್ನೆ ಬೆಂಗಳೂರಿಗೆ ಹೋಗಲಿಲ್ಲ. ಥರ್ಡ್ ಪರ್ಸನ್. ಅವನು ನಿನ್ನೆ ಬೆಂಗಳೂರಿಗೆ ಹೋದನೇ? ಅವನು ನಿನ್ನೆ ಬೆಂಗಳೂರಿಗೆ ಹೋಗಲಿಲ್ಲವೇ? ಅವನು ಸ್ಥಳದೊಳಗೆ, ಅವಳು ಹಾಕ್ರಿ, ಅವಳು ನಿನ್ನೆ ಬೆಂಗಳೂರಿಗೆ ಹೋದಳು. ಹೋದನು, ಹೋದಳು. ಹೋಗಲಿಲ್ಲ, ಹೋಗಲಿಲ್ಲ. ಹೋದನೇ, ಹೋದಳೆ. ಹೋಗಲಿಲ್ಲವೇ, ಹೋಗಲಿಲ್ಲವೇ. ನಾನು ಅದಕ್ಕೆ ಪದೇ ಪದೇ ನೆನಪು ಮಾಡ್ಕೊಡ್ತೀನಿ ತಮಗೆ. ನಾನು ಉದಾಹರಣೆಯಾಗಿ ಏನು ತೊಗೊಳ್ತೀನಿ, ಫಸ್ಟ್ ಪರ್ಸನ್ ಕೊಂದು, ಸೆಕೆಂಡ್ ಪರ್ಸನ್ ಕೊಂದು, ಥರ್ಡ್ ಪರ್ಸನ್ ಕೊಂದು. ಬದಲಾದ್ರೆ ಎಂದು ಐ, ವಿ, ಯು ಬದಲಾಗೋದೇ ಇಲ್ಲ. ಬದಲಾದ್ರೆ ಈ ಪರವಾಗಿ ಶೀ, ಶಿ ಪರವಾಗಿ ಇಟ್, ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿ, ಶಿ ಪರವಾಗಿ ಹೆಣ್ಣು ಮಗಳು, ಇಟ್ ಪರವಾಗಿ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಪ್ರಾಣಿ ಬರಬಹುದು. ನಿನ್ನೆ ಅವನಿಗೆ ಆ ನಾಯಿ ಕಚ್ಚಿತು. ಕಚ್ಚಿತು ಮೇನು ಆ ನಾಯಿ, ಆ ನಾಯಿ ಅನ್ನೋದೇ ಇಟ್. ಈ ರೀತಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಲ್ಲಿ ಬೇರೆ ಬೇರೆ ಪದಗಳನ್ನ ಸಬ್ಜೆಕ್ಟ್ ಆಗಿ ತಗೊಳ್ಳೋದು ನಾವು ಹುಷಾರಾಗಿ ನೋಡ್ಬೇಕು. ನೋಡೋಣ. ಹಿ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ. ಹಿ ಡಿಡ್ ನಾಟ್ ಗೋ ಟು ಬೆಂಗಳೂರು ಯೆಸ್ಟರ್ಡೇ. ಡಿಡ್ ಹಿ ಗೋ ಟು ಬೆಂಗಳೂರು ಯೆಸ್ಟರ್ಡೇ? ಡಿಡ್ಂಟ್ ಹಿ ಗೋ ಟು ಬೆಂಗಳೂರು ಯೆಸ್ಟರ್ಡೇ? ಸೊ ಮೈ ಡಿಯರ್ ಫ್ರೆಂಡ್, ದಿಸ್ ಇಸ್ ಹೌ ಯು ಕ್ಯಾನ್ ಫಾರ್ಮ್ ಯುವರ್ ಕನ್ನಡ ಸೆಂಟೆನ್ಸಿಸ್ ಇನ್ ಇಂಗ್ಲಿಷ್ ವಿತ್ ದ ಹೆಲ್ಪ್ ಆಫ್ ದ ಅಕ್ಸೆಪ್ಟೆಡ್ ಅಂಡ್ ಫಿಕ್ಸ್ಡ್ ಫಾರ್ಮುಲಾ, ದಟ್ ಈಸ್ ಸಬ್ಜೆಕ್ಟ್ ಮೇನ್ ವರ್ಬ್ ಪಿಟಿ ಫಾರ್ಮ್ ಆಬ್ಜೆಕ್ಟ್. ಯು ಶುಡ್ ಆಲ್ವೇಸ್ ರಿಮೆಂಬರ್, ಯು ಶುಡ್ ಆಲ್ವೇಸ್ ಬೇರ್ ಒನ್ ಪಾಯಿಂಟ್ ಆನ್ ಯುವರ್ ಮೈಂಡ್, ದಟ್ ಇಫ್ ದ ಆಕ್ಷನ್ ಈಸ್ ಕಂಪ್ಲೀಟೆಡ್, ಇಫ್ ದ ಆಕ್ಷನ್ ಈಸ್ ಓವರ್ ಇನ್ ದ ಇಮಿಡಿಯೇಟ್ ಪಾಸ್ಟ್, ವಾಟ್ ಯು ಕಾಲ್ ಇನ್ ದ ಇಮಿಡಿಯೇಟ್ ಪಾಸ್ಟ್, ಅದೇ ಆಗ ತಾನೇ ಮುಗಿದು ಹೋದ ಇನ್ ಕನ್ನಡಿ ವಿ ಕಾಲ್ ಇಟ್ ಇಮಿಡಿಯೇಟ್ ಪಾಸ್ಟ್, ದೆನ್ ಟೇಕ್ ಸಿಂಪಲ್. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಟ್ರಕ್ಚರ್ ಯು ಶುಡ್ ನಾಟ್ ಚೇಂಜ್ ಎನಿ ವರ್ಡ್ ಇನ್ ಇನ್ ಪ್ಲೇಸ್. ಓಕೆ, ನಿನ್ನೆ ಅವನು ಬೆಂಗಳೂರಿಗೆ ಹೋದನು. ವಾಟ್ ಈಸ್ ದ ವರ್ಬ್ ಹಿಯರ್? ಹೋದನು. ಸೊ ಹಿ ವೆಂಟ್ ಟು ಬೆಂಗಳೂರು ಯೆಸ್ಟರ್ಡೇ. ಹಿ ಡಿಡ್ ನಾಟ್ ಗೋ ಟು ಬೆಂಗಳೂರು ಯೆಸ್ಟರ್ಡೇ. ಹಿ ಡಿಡ್ ಹಿ ಗೋ ಟು ಬೆಂಗಳೂರು ಯೆಸ್ಟರ್ಡೇ? ಡಿಡ್ಂಟ್ ಹಿ ಗೋ ಟು ಬೆಂಗಳೂರು ಯೆಸ್ಟರ್ಡೇ? ಸೊ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಹೌ ಯು ಕ್ಯಾನ್ ಫಾರ್ಮ್ ಯುವರ್ ಇಂಗ್ಲಿಷ್ ಸೆಂಟೆನ್ಸಿಸ್. ಸೊ ದ ಒನ್ ಥಿಂಗ್ ದಟ್ ಶುಡ್ ಬಿ ಕ್ಲಿಯರ್ ಆನ್ ಯುವರ್ ಮೈಂಡ್ ಇಸ್ ದಟ್ ಯು ಶುಡ್ ನೋ ದಟ್ ದ ಸ್ಟ್ರಕ್ಚರ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್, ಇಂಗ್ಲಿಷ್ ಸ್ಟ್ರಕ್ಚರ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಶುಡ್ ಬಿ ಸಬ್ಜೆಕ್ಟ್ ಫಾಲೋಡ್ ಬೈ ಮೇನ್ ವರ್ಬ್ ಅಂಡ್ ಇಟ್ಸ್ ಪಿಟಿ ಫಾರ್ಮ್ ಅಂಡ್ ಆಬ್ಜೆಕ್ಟ್. ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ವೆನ್ ಯು ವಾಂಟ್ ಟು ಫಾರ್ಮ್ ಇಂಗ್ಲಿಷ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅಂಡ್ ಯು ನೋ ಇಟ್ ವೆರಿ ವೆಲ್, ನೆಗೆಟಿವ್ ಮೀನ್ಸ್ ನಾಟ್ ಯು ಶುಡ್ ಆಡ್ ಅಂಡ್ ಇಟ್ ಶುಡ್ ಬಿ ಆಲ್ವೇಸ್ ಪುಟ್ ಆಫ್ಟರ್ ಹೆಲ್ಪಿಂಗ್ ವರ್ಬ್. ವಿದೌಟ್ ಹೆಲ್ಪಿಂಗ್ ವರ್ಬ್ ಯು ನೀಡ್ ನಾಟ್ ಅಂಡ್ ಯು ಶುಡ್ ನಾಟ್ ಯೂಸ್ ನಾಟ್. ಸೊ ಐ ಡಿಡ್ ನಾಟ್ ಗೋ, ನಾನು ಹೋಗಲಿಲ್ಲ. ಡಿಡ್ ನಾಟ್ ಹೆಲ್ಪ್, ಸಹಾಯ ಮಾಡಲಿಲ್ಲ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಗೆಟ್ ದ ಮೀನಿಂಗ್. ಸೊ ಮೈ ಫ್ರೆಂಡ್ಸ್, ಅಂಡ್
negative sentence this is he did not go to Bangalore yesterday and interrogative you should know that you should always begin with helping verb did he go to Bangalore yesterday and negative interrogative must be it must start with the helping verb followed by not in short form didn't he go to Bangalore yesterday so these are the four sentences that you can form in simple past tense ಇಷ್ಟು ಹೇಳ್ತಾ ಈ ವಿಡಿಯೋ ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಿಖರವಾದ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ ಆದ್ದರಿಂದ ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ಬೇರೆ ಬೇರೆ ಇಂಗ್ಲೀಷ್ನ ಮಾಹಿತಿಯನ್ನು ತಂದು ಕೊಡೋದ್ರಿಂದ ನಮ್ಮ ವಿಡಿಯೋಗಳನ್ನು ನೀವು ಸೂಕ್ಷ್ಮವಾಗಿ ಗಮನ ಕೊಟ್ಟು ಪದೇ ಪದೇ ಆಲಿಸ್ತಾ ಹೋದರೆ ನೀವು ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಭಾಳ ಸರಳವಾಗಿ ರಚನೆ ಮಾಡಬಹುದು ಆದ್ದರಿಂದ ಮುಂಬರುವ ವಿಡಿಯೋಗಳು ಸಾಕಷ್ಟು ನಿಮಗೆ ಮಾಹಿತಿಯನ್ನು ಒದಗಿಸ್ತವೆ ಆದ್ದರಿಂದ ಮುಂಬರುವ ವಿಡಿಯೋಗಳನ್ನು ತಾವು ಗಮನಿಸಿ ಈ ಸದ್ಯದ ವಿಡಿಯೋ ನಿಮಗೆ ಇಂಗ್ಲಿಷ್ ಕಲಿಯೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದರ ಹೊರತಾಗಿ ನಿಮಗೆ ಆಫ್ಲೈನ್ ಕ್ಲಾಸ್ ಬೇಕಾದರೆ ಬಾಗಲಕೋಟೆಯಲ್ಲಿ ಇರುವಂಥ ನಮ್ಮ ವಿನಾಯಕ ಬ್ರ್ಯಾಂಚ್ನಲ್ಲಿ ಆಫ್ಲೈನ್ ಕ್ಲಾಸು ಡಿಸೆಂಬರ್ನಲ್ಲಿ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದ್ದಾವೆ ತಾವು ಡಿಸೆಂಬರ್ ಬ್ಯಾಚ್ಗೆ ಬಂದು ಪ್ರವೇಶ ಪಡ್ಕೊಂಡು ಇಂಗ್ಲೀಷನ್ನು ಕಲಿಯಬಹುದು ಇನ್ನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡೋದು ಅಂದರೆ ಈ ವಾಕ್ಯ ರಚನೆಗಳು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಕೂಡ ನಮಗೆ ಗೊತ್ತಾದರೆ ನಮಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಅದಕ್ಕಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು